ಖಲಿಸ್ತಾನಿ ಉಗ್ರರ ಬೆನ್ನಿಗೆ ನಿಂತಿದ್ದ ಕೆನಡಾ ಪ್ರಧಾನಿ ಭಾರತವನ್ನ ಎದುರಾಕೊಂಡಿದ್ರು. ಈಗ ಕೆನಡಾ ಜನರೇ ಸಿಟ್ಟಾಗಿದ್ದು ಕೆನಡಾ ಪ್ರಧಾನಮಂತ್ರಿಯ ಕುರ್ಚಿ ಅಲುಗಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತದ ರಾಜತಾಂತ್ರಿಕ ನಿರ್ಧಾರದ ಬಗ್ಗೆ ನಿಮ್ಮ ನ್ಯೂಸ್ 18 ಜನಾಭಿಮತವನ್ನ ತಿಳ್ಕೊಳ್ಳುವಂತ ಕಾರಣಕ್ಕಾಗಿ ಸಮೀಕ್ಷೆಯನ್ನು ನಡೆಸಿದೆ. ಎಲ್ಲದರ ಬಗ್ಗೆ ನಾವು ವರದಿಯನ್ನ ನಿಮಗೆ ತೋರಿಸ್ತೀವಿ. भारत कनडा संबंध विश्व के मादरी खलिस्तानी उग्रर के आश्रय कोट्ट कनडा भारत जो स्नेह के द्रोह बगीतु खलिस्तानी उग्र कनडा प्रजेयागिद्द हरदीप सिंग निज्जर हत्येयल्लि भारत कैवाडविदे अंत गूबे कूरिसिद्रु साक्षि केळिदाग कनडा प्रधानी जस्टिन ट्रुडो साक्षिगळिल्ल आंतरिक वरदी अंत तेपे हच्चोके होद्रु जागतिक मट्टदल्लि कनडा प्रधानी मर्यादेनु कळ्कोंड्रु ಈಗ ಭಾರತದ ಜೊತೆ ಗೆಳೆತನಕ್ಕೆ ಧಕ್ಕೆ ತಂದ ಕೆನಡಾ ಪ್ರಧಾನಿ ಕುರ್ಚಿನೇ ಅಲುಗಾಡುತ್ತಿದೆ. ಖಲಿಸ್ತಾನಿಗಳ ಪರನಿಂತ ಟ್ರುಡೋ ವಿರುದ್ಧ ಕೆನಡಾದಲ್ಲೇ ವಿರೋಧ ವ್ಯಕ್ತವಾಗುತ್ತಿದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಮಾಡಿದ ಸುಳ್ಳು ಆರೋಪ ಜಗಜ್ಜಾಹಿರಾಗಿದೆ. ವಿಶ್ವಮಟ್ಟದಲ್ಲೂ ಆಕ್ರೋಶಕ್ಕೆ ತುತ್ತಾಗಿದೆ. ಭಾರತ ಕೆನಡಾ ನಡುವೆ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ನಿಮ್ಮ ನ್ಯೂಸ್ 18 ನೆಟ್ವರ್ಕ್ ಜನಾಭಿಪ್ರಾಯ ಸಂಗ್ರಹಿಸಿದೆ. ದೊಡ್ಡ ಸಮೀಕ್ಷೆ ನಡೆಸಿ ಜನಾಭಿಮತ ಸಂಗ್ರಹಿಸಿದೆ. ಆ ಸಮೀಕ್ಷೆಯಲ್ಲಿ ಭಾರತದ ನಿಲುವನ್ನ ಜನ ಹಾಡಿ ಹೋಗಲಿದ್ರೆ ಕೆನಡಾ ಕಳ್ಳಾಟವನ್ನ ಜನ ತೀವ್ರವಾಗಿ ತೆಗಳಿದ್ದಾರೆ. ಹಾಗಿದ್ರೆ ಸಮೀಕ್ಷೆಯಲ್ಲಿ ಏನೆಲ್ಲ ಕೇಳಿದ್ವಿ, ಜನಾಭಿಮತ ಎಷ್ಟಿತ್ತು ಅಂತ ನೋಡೋಣ. ಕೆನಡಾ ಖಲಿಸ್ತಾನಿಗಳನ್ನು ಉತ್ತೇಜಿಸುತ್ತಿದೆಯಾ ಅಂತ ಪ್ರಶ್ನೆ ಕೇಳಿದ್ವಿ. ಇದಕ್ಕೆ ಹೌದು ಅಂತ ಶೇಕಡಾ 82 ರಷ್ಟು, ಇಲ್ಲ ಅಂತ ಶೇಕಡಾ 7 ರಷ್ಟು, ಗೊತ್ತಿಲ್ಲ ಅಂತ ಶೇಕಡಾ 11 ರಷ್ಟು ಜನ ಉತ್ತರ ಕೊಟ್ಟಿದ್ದಾರೆ. ನಿಜ್ಜರ್ ಹತ್ಯೆಯಲ್ಲಿ ಕೆನಡಾ ಆರೋಪ ಒಪ್ಪಬೇಕಾ ಅಂತ ಪ್ರಶ್ನೆ ಕೇಳಿದ್ವಿ. ಇದಕ್ಕೆ ಭಾರತದ ನಿರ್ಧಾರ ಸರಿ ಇದೆ ಅಂತ ಶೇಕಡಾ 95.77 ಜನ ಹೇಳಿದ್ರೆ ಕೆನಡಾ ತನಿಖೆಗೆ ಸಹಕರಿಸಬೇಕಿತ್ತು ಅನ್ನೋದು ಶೇಕಡಾ 4.23 ಜನರ ಅಭಿಮತ. ಸುಳ್ಳು ಆರೋಪಕ್ಕೆ ಟ್ರುಡೋ ಹೊಣೆನಾ ಅಂತ ಪ್ರಶ್ನೆ ಕೇಳಿದ್ವಿ. ಹೌದು ಅಂತ ಶೇಕಡಾ 77.37 ಜನ, ಇಲ್ಲ ಅಂತ ಶೇಕಡಾ 8.78 ಜನ, ಗೊತ್ತಿಲ್ಲ ಅಂತ ಶೇಕಡಾ 12.81 ಜನ ಉತ್ತರ ಕೊಟ್ಟಿದ್ದಾರೆ. ಖಲಿಸ್ತಾನಿ ಉಗ್ರರ ಮತಕ್ಕಾಗಿ ಟ್ರುಡೋ ಸುಳ್ಳು ಹೇಳಿದ್ರ ಅಂತ ಕೇಳಿದ್ದಕ್ಕೆ ಹೌದು ಅಂತ ಶೇಕಡಾ 81 ಜನರ ಅಭಿಮತ. ಅವರೇ ಹೊಣೆ ಅಂತ ಶೇಕಡಾ 0.04 ಜನ, ಒಪ್ಪುವುದಿಲ್ಲ ಅಂತ ಶೇಕಡಾ 5.83 ಜನ ಹೇಳಿದ್ರು. ಕೆನಡಾ ಭಾರತಕ್ಕೆ ಸ್ನೇಹ ರಾಷ್ಟ್ರಕ್ಕೆ ಅರ್ಹವೇ ಅಂತ ಕೇಳಿದ್ವಿ. ಅರ್ಹತೆ ಇದೆ ಅಂತಿದ್ದಾರೆ ಶೇಕಡಾ 33.29 ಜನ, ಅರ್ಹವಾಗಲ್ಲ ಅಂತಿದ್ದಾರೆ ಶೇಕಡಾ 33.78 ಜನ, ಸ್ನೇಹವೇ ಬೇಕಿಲ್ಲ ಅಂತಿದ್ದಾರೆ ಶೇಕಡಾ 32.88 ಭಾರತೀಯರು. ಭಾರತದ ರಾಜತಾಂತ್ರಿಕ ನಡೆ ಸರಿ ಇದೆಯಾ ಅಂದ್ರೆ ಹೌದು ಅಂತ ಶೇಕಡಾ 86.45 ಜನ, ಇಲ್ಲ ಅಂತ ಶೇಕಡಾ 7.31 ಜನ, ಗೊತ್ತಿಲ್ಲ ಅಂತ ಶೇಕಡಾ 6.20 ಜನರ ಉತ್ತರ ಬಂದಿದೆ. ಉಗ್ರವಾದದ ವಿರುದ್ಧ ಭಾರತದ ನಿಲುವು ಕಠಿಣವಾಗಿದೆಯಾ ಅನ್ನೋ ಪ್ರಶ್ನೆಗೆ ಹೌದು ಸರಿಯಾಗಿದೆ ಅಂದಿದ್ದಾರೆ ಶೇಕಡಾ 81 ಭಾರತೀಯರು. ಸರಿಯಾಗಿಲ್ಲ ಅಂತ ಶೇಕಡಾ 7 ರಷ್ಟು ಜನ ಹೇಳಿದ್ರೆ ಹೇಳೋಕ್ಕಾಗಲ್ಲ ಅಂತ ಶೇಕಡಾ 11 ಭಾರತೀಯರು ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ 18 ನೆಟ್ವರ್ಕ್ ಭಾರತದ 25 ರಾಜ್ಯಗಳಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಿದಾಗ ಸಿಕ್ಕ ಅನಿಸಿಕೆ ಇದು. ಏನೇ ಆಗಲಿ, ಖಲಿಸ್ತಾನಿ ಉಗ್ರರನ್ನ ಬೆಂಬಲಿಸಿದ ಕೆನಡಾ ಪ್ರಧಾನಿ ಈ ಸಲ ಎಲೆಕ್ಷನ್ ಗೆಲ್ಲಲ್ಲ ಅಂತ ಇಡೀ ಜಗತ್ತೇ ಹೇಳುತ್ತಿದೆ. ಭಾರತದ ಮೇಲೆ ದಾಖಲೆ ಇಲ್ಲದೆ ಆರೋಪಿಸಿದ ಕೆನಡಾ ವಿಶ್ವದ ಎದುರು ಭಾರತದ ಕ್ಷಮೆ ಕೇಳಬೇಕು ಅನ್ನೋ ಕೂಗು ಶುರುವಾಗಿದ್ದು ಕೆನಡಾ ಪ್ರಧಾನಿಗೆ ದೊಡ್ಡ ಮುಖಭಂಗ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.